ನಮಸ್ಕಾರ ವೀಕ್ಷಕರೇ, ಸಿಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನೋಡಿ ಇಲ್ಲಿ ಎಷ್ಟು ದೊಡ್ಡದು, ಆಲ್ಮೋಸ್ಟ್ ಒಂದು 20 ಅಡಿವರೆಗೂ ಇದೆ. ಇದು ಒಂದು ಪಿಂಕ್ ಕೋಬ್ರಾ ಅಂತ ಹೇಳ್ತಾರೆ ಇದಕ್ಕೆ. ಇದು ಡೆಡ್ಲಿಯಸ್ಟ್ ಸ್ನೇಕ್, ಅಲ್ಲಿ ತುಂಬ ಪಾಯ್ಸನಸ್ ಸ್ನೇಕ್ ಅಂತ ಹೇಳ್ತಾರೆ. ಇದು ಏನಾದರೂ ಮನುಷ್ಯನಿಗೆ ಇಲ್ಲ ಯಾವುದೇ ಬೇರೆ ಪ್ರಾಣಿಗೆ ಕಚ್ಚಿದ್ರು ಇಮಿಡಿಯೇಟು ವಿತಿನ್ ಮಿನಿಟ್ಸ್ ಯಾರಿಗೆ ಅದು ಕಚ್ಚುತ್ತೋ ಅವರು ಸತ್ತೋಗ್ಬಿಡ್ತಾರೆ. ನೋಡಿ, ಅವನು ಸ್ನೇಕ್ ಕ್ಯಾಚರ್ ಬಂದ. ಈ ಜನರು ವಾಸವಾಗಿದ್ದಾರಲ್ಲಿ. ಇದು ಎಲ್ಲಿ ಯಾವ ಲೊಕೇಶನ್ ಅಂತ ಎಕ್ಸಾಕ್ಟ್ ನಮಗೆ ಗೊತ್ತಿಲ್ಲ. ಆದರೆ ಆ ದೇವರು ಸೃಷ್ಟಿ ಮಾಡಿರೋದು ಒಂದು ಕಿಂಗ್ ಕೋಬ್ರಾ. ಆ ಹಾವು ನೋಡಿ ವೀಕ್ಷಕರು, ಎಷ್ಟು ಡೇಂಜರ್ ಆಗಿದೆ, ಎಷ್ಟು ದಪ್ಪ ಇದೆ. ಅದನ್ನು ಈ ಮನುಷ್ಯ, ಬರೀ ಒಂದು 5 ಅಡಿ ಮನುಷ್ಯ, ಎಷ್ಟು ನೀಟಾಗಿ ಅವನು ಆ ಹಾವನ್ನ ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ. ನೋಡಿ ನೋಡಿ ನೋಡಿ, ಅವನು ತಲೆ ಮೇಲೆ ಕೈ ಹಾಕದ 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 ಹಾಕದ. ನೋಡಿ ನೋಡಿ ನೋಡಿ, ಹಿಡಿದ್ಬಿಟ್ಟ. ನೋಡಿ ವೀಕ್ಷಕರೇ, ಇದು ಆಲ್ಮೋಸ್ಟ್ ಒಂದು 15-20 ಅಡಿವರೆಗೂ ಇದೆ. ಇದು ಏನಾದರೂ ಮನುಷ್ಯನಿಗೆ ಕಚ್ಚಿದ್ರೆ ಅವನು ಇಮಿಡಿಯೇಟ್ ಸತ್ತೋಗ್ಬಿಡ್ತಾನೆ. ಆದರೆ ಆ ಮನುಷ್ಯ ಬಂದ, ಆ ಜನರಿಗೆ ಏನೋ ತೊಂದರೆ ಆಗುತ್ತೆ, ಮಕ್ಕಳೆಲ್ಲ ಓಡಾಡ್ತಾರೆ, ಏನಾದರೂ ತೊಂದರೆ ಆಗುತ್ತೆ. ಜನರು ಈ ಜನ ವಾಸವಾಗಿದ್ದಾರಲ್ಲಿ, ಅದಕ್ಕೆ ಅದು ಏನೋ ಪ್ರಾಬ್ಲಮ್, ಈ ಫಾರೆಸ್ಟ್ ಏರಿಯಾನಲ್ಲಿ ಬಿಡ್ತಾರೆ. ಆದರೆ ನೋಡಿ, ಆ ಮನುಷ್ಯ ಸ್ನೇಕ್ ಕ್ಯಾಚರು ಎಷ್ಟು ನೀಟಾಗಿ, ಅಷ್ಟು ದೊಡ್ಡ ಡೇಂಜರಸ್ಸು. ಆ ಹಾವನ್ನ ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ, ಇವಾಗಲೇ ಫೋನಲ್ಲಿ ನೋಡಿದ್ರೆ ಭಯ ಆಗ್ತಾ ಇದೆ. ಆದರೆ ಆ ಮನುಷ್ಯ ಬಂದ, ನೀಟಾಗಿ ನೋಡಿ ನೋಡಿ ನೋಡಿ, ಅದನ್ನು ಎಷ್ಟು ನೀಟಾಗಿ ಅವನು ಬಲ್ಗೈನಲ್ಲಿ ಹಿಡ್ಕೊಂಡು ಅದನ್ನು ಬ್ಯಾಗಲ್ಲಿ ಹಾಕ್ಕೊಂಡು, ಇವಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಈಗ ಫಾರೆಸ್ಟ್ ಇರುತ್ತಲ್ಲ ಅಲ್ಲಿ ಎಲ್ಲಾದರೂ ಒಂದು ಪ್ರದೇಶದಲ್ಲಿ ಹೋಗಿ ಅದನ್ನು ಬಿಟ್ಬಿಡ್ತಾರೆ. ಏನಕ್ಕೆ ಅಂದ್ರೂ ಅದನ್ನು ಹೋಗಿ ಎಲ್ಲೋ ಜೀವನ ಮಾಡಲಿ. ಆದರೆ ಈ ಜನರು ಜಾಗದಲ್ಲಿದ್ದರೆ ಅದು ಡೇಂಜರ್. ಅದಕ್ಕೋಸ್ಕರ ಅದನ್ನು ಹೋಗಿ ಅದನ್ನು ಹಿಡ್ಕೊಂಡು ನೀಟಾಗಿ ಮಾಡ್ಕೊಂಡ. ಸಿಬಿ ನ್ಯೂಸ್ ಬೆಂಗಳೂರು.